ಕ್ಷಯಣ್ಣನ್ ಬಿಟ್ಟು ನೀನ್ ಒಬ್ಳೆ ಇರ್ತೀಯಾ? ಅಕ್ಕ, ನೀನ್ ಇಷ್ಟು ವರ್ಷ ಕಾಯ್ತಿದ್ದ ರಾಜ್ಕುಮಾರ ನಿನ್ನ ಮದ್ವೆ ಆಗ್ಬೇಕು ಅಂತ ಇರೋದು ಅಣ್ಣನೇ ಅಂತ ಗೊತ್ತಾದ್ರು ಎಲ್ಲ ಬಿಟ್ಟು ಹೇಗ್ ಹೋಗ್ತೀಯ? ಅವನಿ ಬೆಳಿಗ್ಗೆ ಎದ್ದಾಗಿಂದ ಅಪ್ಪ ಎಲ್ಲಿದ್ದಾರೆ, ಅಮ್ಮ ಎಲ್ಲಿದ್ದಾರೆ, ಚಿಕ್ಕ ಯಜಮಾನರು ಎಲ್ಲಿದ್ದಾರೆ ಅಂತ ವಿಚಾರಿಸ್ಕೊಳ್ಳೋ ನೀನು. ನಾಳೆಯಿಂದ ನೀನ್ ಇಲ್ಲಿಲ್ಲ ಅಂತಂದ್ರೆ ಹೇಗ್ ಸಹಿಸ್ಕೊಳ್ಳೋದು ಅವನಿ? ತಪ್ಪಿದಲ್ಲ ಅಮ್ಮವ್ರೆ, ನೀವಾದ್ರೂ ನಾನಾದ್ರೂ ಗುಂಡಿಗೆ ಗಟ್ಟಿ ಮಾಡ್ಕೋಬೇಕು. ನಾನ್ ಹೋಗ್ಲೇಬೇಕು. ಹೋಗ್ತೀಯ, ಅಲ್ಲಿಗೆ ಹೋದ್ಮೇಲೆ ನಿನಗಿಷ್ಟ ಬಂದ ಹಾಗೆ ಒಬ್ಳೆ ಇರಕ್ ಆಗತ್ತಾ? ಹಾಗೆ ನಿನ್ನ ಬಿಡ್ತಾರ? ಮದ್ವೆ ಅಂತೂ ಮಾಡ್ತಾರಲ್ವಾ, ಮಾಡ್ಕೊಳ್ತೀಯಾ ಹೇಳು. ಅಣ್ಣನ್ ಬಿಟ್ಟು ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತೀನಿ ಅಂತ ಒಂದು ಸಲ ಹೇಳು. ಧೈರ್ಯ ಇದ್ರೆ ಹೇಳು. ಅವನಿ ನೀನ್ ಹೇಳಲ್ಲ, ಹೇಳಕ್ಕಾಗಲ್ಲ. ಇನ್ಯಾರನ್ನು ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಕ್ಕಾಗಲ್ಲ ಅಂದ್ಮೇಲೆ ಚಿಕ್ಕ ಯಜಮಾನ್ರನ್ನೇ ಮದ್ವೆ ಆಗ್ತೀನಿ ಅಂತ ನೀನ್ ಹೇಳ್ಬೇಕು, ಹೇಳ್ಬೇಕು. ಅದೊಂದ್ ಮಾತು ಹೇಳ್ಬಿಡು ಬಾ. ಯಾಕವನಿ ಬರಲ್ವಾ? ಬರಲ್ಲ, ಬರಲ್ಲ ಅಮ್ಮವ್ರೆ, ನಾನು ಎಲ್ಲಿಗೂ ಬರಲ್ಲ. ನಾನು ಇಲ್ಲಿಂದ ಹೋಗ್ಬಿಡ್ಬೇಕಷ್ಟೇ, ಹೋಗ್ಬಿಡ್ಬೇಕಷ್ಟೇ. ನೀವೇನು ಕಳ್ತಿದ್ದೀರಾ ಅಮ್ಮವ್ರೆ? ಅವನೇ ನಿನಗ ಅರ್ಥ ಆಗೋ ಹಾಗೆ ಹೇಗೆ ಹೇಳಿ? ಅವನೇ ಪ್ರೀತಿಸ್ದೋ ನಮ್ಮ ಮದ್ವೆ ಆಗದೆ ಹೋದ್ರೆ ಲೈಫ್ ಏ ವೇಸ್ಟ್. ಅವನಿ ಸಂತೋಷ ಅನ್ನೋದೇ ಇಲ್ದೆ ಹೋದ್ರೆ ನಾವ್ ಎಷ್ಟು ದಿನ ಬದುಕಿ ಏನ್ ಲಾಭ? ಅವನಿ ಪ್ಲೀಸ್, ಅವನಿ ನನಗೋಸ್ಕರನಾದ್ರೂ ಒಂದು ಸಲ ಡ್ಯಾಡಿ ಹತ್ರ ಬಂದು ಚಿಕ್ಕ ಯಜಮಾನ್ರೆ ರಾಜಕುಮಾರ ಅಂತ ಹೇಳು. ನನ್ನ ಬಲವಂತ ಮಾಡ್ಬೇಡಿ ಅಮ್ಮವ್ರೆ, ನನ್ ಜೀವನ ಏನಾದ್ರೂ ಪರವಾಗಿಲ್ಲ ಅಂತ ನಾನೇ ನಿರ್ಧಾರ ತಗೊಂಡಿದ್ದೀನಿ. ಸರಿ, ಹೋಗೋದಕ್ ಡಿಸೈಡ್ ಮಾಡ್ಕೊಂಡಿದ್ಯಾಲ್ವಾ? ಹೋಗೋ ಮೊದ್ಲಾದ್ರೂ ನಿಜ ಹೇಳು. ಹೋಗು ಅವನಿ, ಹೋಗ್ ಹೇಳು ಅವನಿ. ಅಪ್ಪ ಅಮ್ಮ ಒಪ್ಕೊಳ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ, ಆದ್ರೆ ನೀನ್ ಹೇಳ್ಬೇಕಲ್ವಾ? ಮನೆಯವ್ರಿಗೆ ನಿನ್ ಪ್ರೀತಿ ವಿಷಯ ಗೊತ್ತಾಗ್ಲೇಬೇಕು, ಗೊತ್ತಾಗ್ಲೇಬೇಕು. ಎಷ್ಟು ಮೋಸ,
ನಿನ್ ಮನಸಲ್ಲಿ ಅಕ್ಷಯನ ಇಟ್ಕೊಂಡು ನಾಟಕಾಡ್ತಿದ್ಯಾ ಅವನಿ? ಏನು ಕೋಪದಲ್ಲಿ ಕಲ್ ಬಂಡೆಗ್ ತಲೆ ಚಚ್ಕೊಂಡ್ರೆ ನಿನಗೆ ಏಟಾಗೋದು? ಅಕ್ಕ, ಅದು ಅಕ್ಕನೇ ಅಕ್ಕನಾಗೆ ಹೇಳ್ತಿರೋದು. ನಿನ್ನ ನೀನು ಹೊಡ್ಕೊಳ್ಳೋದಲ್ಲ, ಅವಳನ್ನ ಮಟ್ಟ ಹಾಕ್ಬೇಕು. ನೀನ್ ಪ್ರೀತಿಸ್ತಿರೋ ಅಕ್ಷಯನ ಅವನಿ ಪ್ರೀತಿಸ್ತಿದ್ದಾಳೆ. ನಾನು ಅಕ್ಷಯನ ನಿಮ್ ಲವ್ ಮ್ಯಾಟರ್ ಎಲ್ಲ ಗೊತ್ತು ಬೇಬಿ. ಮೀಟರ್ ತಿರುಗೋ ಟೈಮ್ ಬರೋವರೆಗೂ ಸೈಲೆಂಟ್ ಆಗಿದ್ದೀವಷ್ಟೇ. ಸುಭದ್ರ ಅವನಿನ ರೊಚ್ಚಿಗೆಪ್ಸಿ ಹೊಡೆದು ಸೆಂಟಿಮೆಂಟ್ ಇಂದ ನಿಜ ಹೇಳಿಸ್ಬೇಕು ಅಂತ ನೋಡಿದ್ದು. ನಾವು ಕೂಡ ನೋಡಿದ್ವಿ ಅವಳು ನಮ್ ಜೊತೆ ಸೊಸೆಯಾಗಿ ಬರೋದು ನಮ್ಗಂತೂ ಇಷ್ಟ ಇಲ್ಲ. ಅಮ್ಮ ಅವ್ರೆ ಅಂತ ಕರ್ಸ್ಕೊಳ್ಳೋ ಬಾಯಿಂದ ಅಕ್ಕ ಅಂತ ಕರ್ಸ್ಕೊಳ್ಳೋದಿಕ್ಕೆ ನಾಯಿ ಮೂತಿನ ನೆಕ್ದಂಗಿರತ್ತೆ. ನೀನ್ ನಮ್ಮನ್ನ ಅಕ್ಕ ಅಂತಿದ್ರೆ ಎಷ್ಟು ಹ್ಯಾಪಿ ಆಗಿರುತ್ತೆ. ಏನೇ ಆಗ್ಲಿ, ನೀನೇ ಈ ಮನೆಗ್ ಚಿಕ್ಕ ಸೊಸೆ ಆಗ್ಬೇಕು ಪಾವನಿ. ಆಗ್ಬೇಕು ಅಂದ್ರೆ ನೀನ್ ನಮ್ ಜೊತೆ ಕೈ ಜೋಡಿಸ್ಬೇಕು. ಮೂವರು ಸೇರ್ಕೊಂಡ್ರೆ ಮುತ್ತಿನ ಅವನಿಗೆ ಪಿಂಡ ಇಡ್ಬಹುದು. ಅವಳೇನಾದ್ರೂ ಅಂಕಲ್ ಹತ್ರ ಹೋಗಿ ಅಕ್ಷಯನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಟ್ರೆ ಏನ್ ಮಾಡೋದಕ್ಕ? ಆಗೇನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಕ್ಕ ಭರವಸೆ ಕೊಟ್ಲು ಅಂದ್ರೆ ರಬ್ಸ ಬಂದ ಹಾಗೆ ಎಲ್ಲ ನಿಂಗೆ ಫೇವರ್ ಆಗೇ ಮಾಡ್ತೀವಿ. ಚೆಕ್ಕಣ್ಣನವರ ಜೋಡಿ ಸೊಸೆರು, ಸಾಮ್ರಾಜ್ಯ ನಮ್ದೆ. ಕಿತ್ಕೊಂಡ್ ತಿನ್ನೋ ಅವನಿಗೆ ಬಂದ್ರೆ ಒಂದ್ ಗತಿ ಕಾಣಿಸೋಣ. ಎಲ್ರು ಬಂದ್ರಿ ಅಲ್ವಾ? ಹಾ, ಮನೇಲಿರೋರೆಲ್ಲರೂ ಬಂದಿದೀವಿ. ಆಚೆ ಹೋದವರು ಬರ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಆಗತ್ತೆ. ಸುಬ್ಬಿ, ಏನ್ ವಿಷಯ ಅಂತ ಹೇಳು. ಬೇಡ ಅಮ್ಮೋರೆ, ಬೇಡ ಅಮ್ಮೋರೆ. ಬೇಡ ಅಮ್ಮೋರೆ, ನನ್ ಮಾತ್ ಯಾಕ್ ಬೇಡ, ಯಾಕ್ ಹೇಳ್ಬಾರ್ದು? ಹೀಗೆ ಕಣ್ಣೀರ್ ಇಡ್ತಾ ಎಷ್ಟು ದಿನ ಇರ್ತೀಯ? ನಿನ್ ಮನ್ಸನ್ ಸಾಯಿಸ್ಕೊಂಡು ಎಷ್ಟು ದಿನ ಬದುಕ್ತೀಯ ಹೇಳು. ಸುಭದ್ರ, ನಿನ್ ಮಾತ್ ಕೇಳಿಸ್ಕೊತಾ ಇದ್ರೆ ಏನಾಗಿದ್ಯೋ ಅಂತ ಗಾಬರಿ ಆಗ್ತಿದ್ಯಮ್ಮಾಡೋಕೆ ಟ್ರೈ ಮಾಡ್ಬೇಡ. ನಿನ್ ಲೈಫ್ ನ ನೀನ್ ಹಾಳ್ ಮಾಡ್ಕೋಬಾರ್ದು. ನಾನ್ ನಿಜ ಹೇಳ್ಬಿಡ್ತೀನಿ ಅವನಿ. ಅಲ್ಲ, ನಿಮ್ ಪ್ರಾಬ್ಲಮ್ ಏನ್ ಹೇಳಿ? ಒಬ್ರು ಹೇಳ್ತೀನಿ ಅಂತ, ಇನ್ನೊಬ್ರು ಹೇಳ್ಬೇಡಿ ಅಂತ. ಆಕ್ಚುಲಿ ಏನ್ ನಡೀತಾ ಇದೆ ಇಲ್ಲಿ? ಸುಧಾಂಶ್, ನೀನ್ ಇರೋ ಅವನೇ, ನೀನ್ ಹೇಳಮ್ಮ. ಯಜಮಾನ್ರೆ, ಯಜಮಾನ್ರೆ, ಅದು ಅಷ್ಟೇ. ಯಜಮಾನ್ರೆ ಅಮ್ಮವ್ರೆ ಅಂತಾಳೆ ಹೊರತು ಅದ್ರ ಮುಂದಕ್ಕೆ ಏನು ಹೇಳಲ್ಲ ಅಪ್ಪ. ಆದ್ರೆ ನಾನ್ ಹೇಳ್ಬೇಕು ಅಂತ ಇವತ್ ಡಿಸೈಡ್ ಮಾಡ್ಬಿಟ್ಟಿದೀನಿ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಹೇಳು ಸುಭದ್ರ. ಅಮ್ಮ, ಇಷ್ಟು ದಿನ ಅವನಿ ಯಾಕ್ ಮದ್ವೆ ಬೇಡ ಅಂತಿದ್ಲು ಅಂತ ಗೊತ್ತಾ ನಿಂಗೆ? ಬೇಡ, ನೀನ್ ಸುಮ್ನಿರು ಅವನಿ. ನಾನ್ ಹೇಳೇ ಹೇಳ್ತೀನಿ ಅಮ್ಮ. ನಿನಗ್ ಗೊತ್ತಾ ಅಪ್ಪ? ನಿಮಗ್ ಗೊತ್ತಾ? ನನಗ್ ಗೊತ್ತು. ನಾನ್ ಹೇಳ್ತೀನಿ ಕೇಳಿ. ಅವನೇ ಮದ್ವೆ ಬೇಡ ಅಂತ ಹೇಳ್ತಾ ಇರೋದ ಕಾರಣ ಏನು ಅಂತ ನಿನಗ್ ಗೊತ್ತಾ ಸುಭದ್ರ? ಗೊತ್ತು ಡ್ಯಾಡಿ. ಕೃಷ್ಣನು ರಾಮನ ಪೂಜೆ ಮಾಡ್ತಿದ್ದಾಳೆ, ಅದಕ್ಕೆ ಮದುವೆ ಬೇಡ ಅಂತಿದ್ದಾಳೆ ಅಂತ ಗೊತ್ತು. ಆ ದೇವ್ರು ಫೋಟೋದಲ್ಲಿ ಇಲ್ಲ,
ನಮ್ ಕಣ್ ಮುಂದೆನೆ ನಮ್ ಮನೇಲೆ ಇದ್ದಾನೆ ಅನ್ನೋದು ನಿಮಗ್ ಗೊತ್ತಾ? ಏನ್ ಹೇಳ್ತಿದ್ಯ ಸುಭದ್ರ? ಹೌದಮ್ಮ, ಅವನಿ ಆರಾಧಿಸ್ತಿರೋದು ಪ್ರೀತಿಸ್ತಿರೋದು ಕೃಷ್ಣನಲ್ಲ. ಅವಳು ತುಂಬಾ ಪ್ರೀತಿಯಿಂದ ಚಿಕ್ಕಜ್ಮಾನ್ರೆ ಅಂತ ಕರೆಯೋ ಅಣ್ಣನ್ನೇ ಡ್ಯಾಡಿ. ಏನು ಅವನೇ ರಾಜಕುಮಾರ ನಮ್ಮ ಅಕ್ಷಯ? ಏನ್ ಸುಭದ್ರ ನೀನ್ ಹೇಳ್ತಿರೋದು? ಹೌದು ಡ್ಯಾಡಿ, ರೆಕ್ಕೆ ಕುದುರೆ ಮೇಲೆ ಬರೋ ರಾಜಕುಮಾರ ಅಕ್ಷಯ ನಾನೇ. ಮೊನ್ನೆ ಚಂದ್ರನ್ ನೋಡಿದಾಗ ಅವನಿಗೆ ಅಣ್ಣನೇ ಕಾಣಿಸಿದ್ರು, ಯಾರು ಕಾಣಿಸ್ತಿಲ್ಲ ಅಂತ ನಮಗೆ ಸುಳ್ಳು ಹೇಳಿದ್ರು. ಯಾರು ಕಾಣಿಸಿದ್ರು? ಯಾರು ಕಾಣಿಸಿದ್ರು ಹೇಳವನಿ ಹೇಳು. ಯಾರು ಕಾಣಿಸ್ಲಿಲ್ಲ ಅಮ್ಮೋರೆ. ನಿಮಗೆ ನಿಜ ಗೊತ್ತಿಲ್ಲದೆ ಯಾರನ್ನೋ ಕರ್ಕೊಂಡು ಬಂದು ಗಂಡ ಹಾಕ್ತೀರಾ ಅಂತ, ಮದುವೆ ಬೇಡ ಅಂತ ಕೃಷ್ಣನ ಆರಾಧಿಸ್ತೀನಿ ಅಂತ ಹೇಳಿ ತಪ್ಪಿಸ್ಕೊಳ್ತಿದ್ದಾಳೆ ಡ್ಯಾಡಿ, ತಪ್ಪಿಸ್ಕೊಳ್ತಿದ್ದಾಳೆ. ಸುಬ್ಬಿ ಹೇಳ್ತಿರೋದು ನಿಜನಾ? ಅವನೇ ನಿನ್ನೇ ಕೇಳ್ತಿರೋದು? ಸುಬ್ಬಿ ಹೇಳಿದ್ದು ನಿಜನಾ ಅಂತ ಹೇಳು. ನಿನ್ನೇ ಕೇಳ್ತಿರೋದು? ಹೇಳಲಿಲ್ಲ
ಸುಭದ್ರಾ ಅಮ್ಮವರಿಗೆ ಗೊತ್ತಾದ್ರು ಯಾರಿಗೂ ಹೇಳ್ಬಾರ್ದು ಅಂತ ಆಣೆ ಇಡಿಸ್ಕೊಂಡಿದ್ದೆ. ಈ ಕುಟುಂಬದಲ್ಲಿ ಗಲಾಟೆಗಳು ಆಗ್ಬಾರ್ದು ಅಂತ ನನ್ನ ಪ್ರೀತಿನ ನನ್ನೊಳಗೆ ಸಮಾಧಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಎಷ್ಟು ದಿನ ಅಂತ ಇರ್ತೀಯಾ? ಬೇರೆಯವ್ರ ಜೊತೆ ಮದುವೆ ಮಾಡಿದ್ರೆ ನೀನ್ ಬದುಕ್ತೀಯಾ? ಅಣ್ಣನ್ನ ಬಿಟ್ಟು ನಿನ್ಗೆ ಇರಕ್ಕಾಗತ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಡ್ಯಾಡಿ, ಅಣ್ಣನ್ನ ಅವನಿ ಜೊತೆ ಮದ್ವೆ ಮಾಡೋದಕ್ಕೆ ನಿಮಗೆ ಅಭ್ಯಂತರ ಇಲ್ದೆ ಹೋದ್ರೆ ದಯವಿಟ್ಟು ಅವರಿಬ್ರಿಗೂ ಮದ್ವೆ ಮಾಡಿಸಿ ಡ್ಯಾಡಿ. ಮದ್ವೆ ಮಾಡಿಸಿ. ಅಮ್ಮ, ಅವನಿ ಇಷ್ಟಕ್ಕೂ ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ದೀನೋ ಅಂತ ನಾವ್ ಎಷ್ಟೋ ಸಲ ಕೇಳಿದ್ವಲ್ಲಮ್ಮ ನಿನ್ನ, ಆದ್ರೆ ನಿನ್ನ ಮನಸ್ಸಿನಲ್ಲಿ ಇರೋದನ್ನ ನಮ್ಗೆ ಹೇಳೇ ಇಲ್ವಲ್ಲ. ನಿನ್ನ ಮನಸ್ಸಿನಲ್ಲಿ ಅಕ್ಷಯ್ ಇದ್ದಾನೆ ಅಂದ್ರೆ ನಾವ್ಯಾಕೆ ಬೇಡ ಅಂತೀವಮ್ಮ, ನಾವ್ಯಾಕೆ ಬೇಡ ಅಂತೀವಿ? ನಿಜವಾಗ್ಲು ತುಂಬಾ ಸಂತೋಷ. ನನ್ನ ಬೈರಿ ಹೊಡಿರಿ, ತಪ್ಪು ಮಾಡಿರ್ಬೇಕು ಅನ್ಕೊಳ್ತೀನಿ. ಆದ್ರೆ ನೀವು ತಪ್ಪು ಮಾಡಿದ್ರೆ ನಾನೇನ್ ಮಾಡ್ಬೇಕು ಹೇಳಿ. ನಮ್ಮಪ್ಪ ಏನ್ ತಪ್ಪು ಮಾಡಿದ್ರೆ? ಈಗ ಮಾಡ್ತಿರೋದು ತಪ್ಪಲ್ವಾ? ಯಾರು ಸ್ವರ್ಣ? ಇಟ್ಟಿಗೆ ಗೂಡಲ್ಲಿ ಕೆಲಸ ಮಾಡೋರ್ ಮಗಳನ್ನ ಅವಳಪ್ಪ ಸತ್ತ ಅಂತ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ. ಪಿಂಡ ಇಡಕ್ಕೆ, ಬಟ್ಟೆ ಇಡಕ್ಕೆ ನಾನು ಅಬ್ಜೆಕ್ಷನ್ ಹೇಳಿಲ್ಲ. ಆದ್ರೆ ಅಕ್ಷಯ್ನ ಅವಳಿಗೆ ಕೊಟ್ಟು ಮದ್ವೆ ಮಾಡಕ್ ಹೋದ್ರೆ ನಾನ್ ಸತ್ರು ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ? ನೀನ್ ಯಾಕೆ ಒಪ್ಕೊಳ್ಳೋದಿಲ್ಲ? ಅವನಿಗೆ ಏನ್ ಕಮ್ಮಿ ಇದೆ? ಸೀತಯ್ಯ ಮಾಡಿದ ತ್ಯಾಗಕ್ಕೆ ನಾವ್ ಇವಳಿಗೆ ಏನೇ ಮಾಡಿದ್ರು ಋಣ ತೀರ್ಸೋಕಾಗಲ್ಲ, ಗೊತ್ತಾ ನಿಂಗೆ? ಇನ್ ಏನು ಬೇಕಾದ್ರೂ ಕೊಡಿ, ಅವಳ ಮದ್ವೆಗೆ ಒಂದಲ್ಲ ಎರಡಲ್ಲ 10-20 ಕೋಟಿ ಆದ್ರೂ ಖರ್ಚು ಮಾಡಿ. ಆದ್ರೆ ಅವಳನ್ನ ಈ ಮನೆ ಸೊಸೆಯಾಗಿ ಹೇಗ್ ತಂದ್ಕೊಳ್ತೀರಾ? ನಮ್ ಸಮಾನವಾಗಿ ನಮ್ ಪಕ್ಕದಲ್ಲಿ ಹೇಗ್ ನಿಲ್ಲಿಸ್ತೀರಾ? ಇಷ್ಟು ದಿನ ಯಾರೂ ಇಲ್ಲ ಅಂದ್ಕೊಂಡಿದ್ದ ಅವನಿಗೆ ಅವಳ ಸೋದರತ್ತೆ ಇದ್ದಾಳೆ ಅಂತ ಗೊತ್ತಾಯ್ತು. ಅವಳಿಗೂ ಒಂದು ಕುಟುಂಬ ಇದೆ ರೀ. ಮದ್ವೆ ಆದ ಮಾತ್ರಕ್ಕೆ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾಳ, ನಾವು ಕಳಿಸ್ಬಿಡ್ತೀವ. ಪ್ರತಿದಿನ ಅವನೇ ಅವನೇ ಅಂತ ಕರೆದ್ರೇನೆ ದಿನ ಕಳೀತಿತ್ತು.